ಹೈನುಗಾರಿಕೆ ರೈತರಿಗೆ ಲಾಭದಾಯಕ ಆದಾಯ ಶಾಸಕ ಸಿದ್ದು ಸೌದಿ ರೈತರಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೈನುಗಾರಿಕೆ ಎನ್ನುವುದು ಒಂದು ಉತ್ತಮ ಲಾಭದಾಯಕ ಉಪಕಸಬಾಗಿದೆ ಯಾವುದೇ ಸಹಕಾರಿ ಸಂಘ ಸಂಸ್ಥೆಗಳು ಯಶಸ್ವಿಯಾಗಿ ಮುಂದುವರಿಯಬೇಕಾದರೆ ಪಕ್ಷಾತೀತವಾಗಿ ಎಲ್ಲರೂ ದುಡಿಯಬೇಕಿದೆ ಎಂದು ಹೇಳಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಮಾರಾಪುರ ಗ್ರಾಮದ ಯಾದವಾಡ್ ತೋಟ ಹಾಲು ಉತ್ಪಾದಕರ ಸಹಕಾರಿ ಸಂಘ ಮಾರಾಪುರದ ಬೃಹತ್ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಾಡಿ ಮಾತನಾಡಿದ ಅವರು ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಕಟ್ಟಡ ರೈತರ ಸ್ವತ್ತು ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ನಂತರ ಮಾತನಾಡಿದ ಕೆಎಂಎಫ್ನ ಮಾಜಿ ಅಧ್ಯಕ್ಷ ರಂಗನಗೌಡ ಪಾಟೀಲ್ ಒಂದು ಸಂಸ್ಥೆ ಇಷ್ಟೊಂದು ಲಾಭದಾಯಕ ಮುನ್ನಡೆಯಬೇಕಾದರೆ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷ ಮತ್ತು ಸದಸ್ಯರ ಒಮ್ಮತ ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಕಾರ್ಯದರ್ಶಿ ಭೀಮಸಿ ಮಿರ್ಜಿ ಅದ್ಭುತ ಸೇವೆ ಸಲ್ಲಿಸಿದ್ದಾರೆ ಎಂದು ಹಾಡಿ ಹೊಗಳಿದ್ದಾರೆ ತಮ್ಮ ಅಧಿಕಾರದಲ್ಲಿದ್ದಾಗ ಆದಂತಹ ಸುಧಾರಣೆಗಳನ್ನು ಮೆಲುಕು ಹಾಕಿದರು ಇದೇ ಸಂದರ್ಭದಲ್ಲಿ ಕೆಎಂಎಫ್ ಒಕ್ಕೂಟದ ಅಧಿಕಾರಿಗಳು ಸಂಸ್ಥೆ ಅಧ್ಯಕ್ಷ ಸದಾಶಿವ ಯಾದವಾಡ್ ಪ್ರಭು ತಂಬೂರಿ ಮಹದೇವ್ ಮಾರಾಪುರ ಮಾರುತಿ ಚೆನ್ನಾಳ್ ರವಿ ಹಾರ್ಗಿಗೌಡರ್ ವಿಠಲ್ ಚಿಚಗಂಡಿ ಕಾರ್ಯದರ್ಶಿ ಭೀಮಸಿ ಮಿರ್ಜಿ ಮಾನಿಂಗ್ ನರಗಟ್ಟಿ ಅಲ್ಲಪ್ಪ ಧರ್ಮಟ್ಟಿ ಅಡವ್ಯಪ್ಪ ಮಿರ್ಜಿ ರಾಜು ನದಾಫ್ ಮುಂತಾದವರು ಉಪಸ್ಥಿತರಿದ್ದರು ಸಂಘವನ್ನು ನೂತನವಾಗಿ ಕಟ್ಟಿರ್ತಕ್ಕಂಥ ಸುಮಾರು 20 ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾನು ಆಗಮಿಸಿದ್ದೀನಿ ಈ ಭಾಗದ ಎಲ್ಲ ರೈತರಿಗೆ ಈ ಸಂಘ ಈ ಸೊಸೈಟಿ ವರದಾನವಾಗಿ ನಿರ್ಮಾಣ ಆಗ್ತದೆ ಯಾಕಂದರೆ ದೂರದ ಊರಿಗೆ ಹೋಗಿ ತಮ್ಮ ಉದ್ಯೋಗ ಬಿಟ್ಟು ಹಾಲು ಹಾಕಲಿಕ್ಕೆ ಆಗೋದಿಲ್ಲ ಈ ತೋಟದಲ್ಲೇ ಸಂಘ ನಿರ್ಮಾಣ ಆಗಿದ್ದರಿಂದ ಈ ಭಾಗದ ರೈತರಿಗೆ ಅವರೂ ಸಹಿತ ಕಾಳಜಿ ಮಾಡ್ಕೊಳ್ಳೋಕೆ ಭಾಳ ದೊಡ್ಡ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಭಾಳ ಸಂತೋಷದಿಂದ ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೆ ಧನ್ಯವಾದ ಸರ್ಕಾರ ಬಂದು ಒಂದು 100 ದಿನಗಳಾಯಿತು ಇನ್ನೂ ವಿರೋಧ ಪಕ್ಷದ ನಾಯಕರೆಲ್ಲ ಅಂತೇಳಿ ಒಂದಿಷ್ಟು ಇದ್ದವ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಅದನ್ನು ಹೈಕಮಾಂಡ್ ನೋಡ್ತಾರೆ ರೀ ಯಾಕೆ ಕಾರಣಕ್ಕೆ ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತದ ನಮಗೆ ಹೆಂಗೆ ಗೊತ್ತಿರೋದಕ್ಕೆ ಮಾಡ್ತಾರೆ ಏನು ಏನು ನಿಮ್ಮದು ವಿರೋಧ ಪಕ್ಷದ ನಾಯಕರು ಇದ್ದರೆ ಏನು ಏನು ಬದಲು ಗಾತ ಹೇಗಿಲ್ಲ ಪ್ರಸಕ್ತ ಏನೇನಿಲ್ಲ ಆಗ್ತದೆ ನೋಡಿ ತೂಗಿ ಅಳದು ತೂಗಿ ಮಾಡ್ತಾರೆ